ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ಒಂದು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ಸಂಸ್ಥೆಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದಾರ ಯಾವಾಗ ಅಧಿಸೂಚನೆ ಬರತ್ತೆ ಯಾವಾಗ ಪೋಸ್ಟ್ ಗೆ ಅರ್ಜಿಯನ್ನ ಕರೀತಾರ ಅಂತ ಕಾಯ್ತಾ ಇದಾರ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರಾತ ಈ ಒಂದು ಅಧಿಸೂಚನೆ ಜಾರಿ ಆದಂತ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ನಾಕರಂದೇ ಹೊಸ ಅಧಿಸೂಚನೆ ಆಗಿರತ್ತೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸಿಕೊಡ್ತೇವೆ ಮತ್ತೆ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನಿದೆ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರಹೆ ಅದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಮೊದಲನೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರಹತ್ತೆ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ವಿಡಿಯೋದ ಮುಂದಗಡೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ನೀವೇನು ಏನು ಮಾಡ್ಬೇಕಂದ್ರೆ ವಿಡಿಯೋ ಕುಣ್ತಾನ ಕಾಣಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಇನ್ನು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಏನೊಂದು ಕಂಡೀಷನ್ ಇಟ್ಟಿದ್ದಾರೆ ಅವುಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸೋಲಿಸುವ ವಿಧಾನ ಯಾವ ರೀತಿಯಾಗಿರತ್ತೆ ಮತ್ತೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅರ್ಜಿ ಸೋಲಿಸುವ ಹೊತ್ತಿನಲ್ಲಿ ಮತ್ತು ಏಜ್ ಲಿಮಿಟ್ ಎಷ್ಟು ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ವಿಡಿಯೋ ಎಂಡವರೆಗೆ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಆಫಿಷರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಅಂತ ಈ ಒಂದು ಸಂಸ್ಥೆ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತವೆ ನೋಡ್ಸೆ ನಾವು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕಣತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ನೋಡಿ ನೋಡ್ಸ್ರೆ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗಿರತ್ತೆ ನಮ್ಮ ಒಂದು ಕರ್ನಾಟಕ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ತಿಳಿಸ್ಕೊಟ್ಟಿದೇವೆ ನೋಟಿಫಿಕೇಶನ್ ಬಗ್ಗೆ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಮತ್ತೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗೋಸ್ಟ್ ನಲ್ಲಿ ಇದರದ ಆಫೀಸ್ ಅಲ್ಲದಂತ ನೋಟಿಫಿಕೇಶನ್ ಅನ್ನ ಅಪ್ಲೇಟ್ ಮಾಡಿದೇವೆ ಅಲ್ಲಿಂದ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ತುಂಬಾ ಜನ ಕೇಳ್ತಾರ ಈ ಒಂದು ಹಿಡಿದು ತೆಳಗಡೆ ಕೊಟ್ಟಿದ್ದೇವೆ ಅಥವಾ ಅಬೌಸ್ ಸೆಕ್ಷನ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಎಲ್ಲ ಒಂದು ಫಾರ್ಮ್ ಅನ್ನ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ನೋಡಿ ಸಾಂತ್ರೆ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ತುಂಬಾ ಜನ ಕೇಳಬಹುದು ಸರ್ ಪೋಸ್ಟ್ ಗೆ ತೀರ್ಸಿ ಕೊಟ್ಟಿಲ್ಲ ಅಂತ ಇಲ್ಲಿ ಮೊದಲನೇದಾಗಿ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿರ್ತಾರೆ ಈ ಒಂದು ಪೋಸ್ಟ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋರು ಅದೇ ರೀತಿಯಾಗಿ ಎರಡನೇ ಪೋಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರೆ ಇದು ಸಿವಿಲ್ಗೆ ಸಂಬಂಧಪಟ್ಟಂತೆ ಖಾಲಿರುವ ಹುದ್ದೆ ಎರಡನೇದಾಗಿ ಅಸಿಸ್ಟೆಂಟ್ ಇಂಜಿನಿಯರಿಂಗು ಈ ಒಂದು ಪೋಸ್ಟ್ ಗೆ ನೀವು ಅರ್ಜನ ಸಲ್ಲಿಸಬಹುದು ಇನ್ನು ಮೂರನೇ ನಾಲ್ಕನೇದಾಗಿ ಇಲ್ಲಿ ಮಾರ್ಕೆಟಿಂಗ್ ಈ ಒಂದು ಅಧಿಕಾರಿ ಹುದ್ದೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರೆ ಇದರಲ್ಲಿ ಯಾವುದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಇದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸೋದ್ರಿಂದ ಮತ್ತು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡಿ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನಾಂಕ ಆಗಿರತ್ತ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಕೊನೆಯ ದಿನಾಂಕ ಆದೊಂದು ಅರ್ಜಿ ಸಲ್ಲಿಸೋಕಾದ್ರೆ ಸರ್ವ್ರು ತುಂಬಾ ಅಂದ್ರೆ ತುಂಬಾ ಬಿಜಿ ಆಗತ್ತೆ ಒಂದು ಅಪ್ಲೋಡ್ ಮಾಡಿದ್ರೆ ಇನ್ನೊಂದು ಅಪ್ಲೋಡ್ ತಗೋದಿಲ್ಲ ಒಂದು ಫೋಟೋ ಕಾಪಿ ಅಪ್ಲೋಡ್ ಮಾಡಿದ್ರೆ ಒಂದು ನಿಮ್ಮೊಂದು ಸಿಗ್ನೇಚರ್ ತಗೋದಿಲ್ಲ ಈ ರೀತಿಯಾಗಿ ಸಮಸ್ಯೆ ಆಗತ್ತೆ ಕೊನೆಯ ದಿನಾಂಕದೊಂದು ಆದಷ್ಟು ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಇವತ್ತೇ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೇದು ಮತ್ತೆ ಎಲ್ಲ ಒಂದು ಅಭ್ಯರ್ಥಿಗೆ ಅವಕಾಶ ಇರೋದಲ್ಲ ಆದಷ್ಟು ಶೈಕ್ಷಣಿಕರ ತಂದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಈ ಡಿಸ್ಪ್ ವೆಬ್ಸೈಟ್ ಕಾಣಿಸ್ತದೆ ವೆಬ್ಸೈಟ್ ಮುಖಾಂತರ ಅರ್ಜಾನ ಸಲ್ಲಿಸಬೇಕು ಇನ್ನು ಎರಡನೇ ಕಂಡೀಷನ್ ವಯಸ್ಸಿನ ಮಿತಿ ಮುದುಗಡೆ ತಿಳಿಸಿಕೊಡ್ತೇವೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂತ ಇಲ್ಲಿ ವಯಸ್ಸಿನ ಮಿತಿ ಎಷ್ಟಾಗಿರ್ಬೇಕಂದ್ರೆ ಕನಿಷ್ಠ ನಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಾನ ಸಲ್ಲಿಸಬೇಕಾಗತ್ತೆ ಗರಿಷ್ಠ ವಯಸ್ಸು ಇಲ್ಲಿ ಇಂಜಿನಿಯರಿಂಗ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನಲವತ್ತೈದು ವರ್ಷ ಗರಿಷ್ಠ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಉಳಿದ ಒಂದು ಎಲ್ಲ ಒಂದು ಪೋಸ್ಟ್ ಗೆ ವರ್ಷ ಕೊಟ್ಟಿದ್ದಾರೆ ಇಷ್ಟು ಒಂದು ಶೈಕ್ಷಣಿಕ ಅರ್ಹತೆ ಸಾರಿ ಶೈಕ್ಷಣ ಖರಾತಲ್ಲ ವಯಸ್ಸಿನ ನಿಂತಿದ್ದ ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಸೆಕ್ಷನ್ ಖರಾತೆಗೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಡಿ ನೋಡ್ಸ್ರೆ ಒಂದೊಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯಲ್ಲಿ ಸೆಕ್ಷನ್ ಖರಾತೆ ಆಗಿರಬೇಕಾಗತ್ತ ಅದರ ಜೊತೆಗೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇದು ಪ್ರಮುಖವಾದ ಕಂಡೀಷನ್ ಈ ಒಂದು ಕಂಡೀಷನ್ ಏನಾದ್ರೂ ಪಾಲನೆ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ ಆಗೋದಿಲ್ಲ ಅದೇನು ಏನು ಅಂತ ಒಂದೊಂದು ನೋಡಿ ನೋಡ್ಸೆ ಈ ಒಂದು ಮೊದಲನೇ ಒಂದು ಪೋಸ್ಟ್ ಸಿವಿಲಿಗೆ ಸಂಬಂಧಪಟ್ಟಂತೆ ಬಿ ಅಥವಾ ಬಿ ಟೆಕು ಅಥವಾ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಸ್ನಾತಕೋತ್ತರ ಪದವನ್ನ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಗೆ ಎಷ್ಟು ವರ್ಷದ ತನಕ ಅನುಭವ ಇರಬೇಕಂದ್ರೆ ಹತ್ತು ವರ್ಷದ ತನಕ ಅನುಭವ ಇರಬೇಕಾಗತ್ತೆ ಅಥವಾ ಹನ್ನೆರಡು ವರ್ಷದ ತನಕ ಅನುಭವ ಇರಬೇಕಾಗತ್ತೆ ಇದು ಮೊದಲನೇ ಒಂದು ಪೋಸ್ಟಿಗೆ ಇಷ್ಟೊಂದು ಕಂಡೀಷನ್ ಕೊಟ್ಟಿದ್ದಾರೆ ಎರಡನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಸಾರಿ ಮ್ಯಾನೇಜರ್ ಅಲ್ಲ ಪೋಸ್ಟ್ ಗೆ ಇದಕ್ಕೆ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಆಗಿರ್ಬೇಕು ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು ಅಥವಾ ದಸ್ತಮಾನ ಕಂಪ್ಲೀಟ್ ಮಾಡಿದವರು ಆಗಿರ್ಬೇಕಾಗತ್ತೆ ಮತ್ತೆ ಇದಕ್ಕೆ ಎಷ್ಟು ಅನುಭವ ಬೇಕಂದ್ರೆ ಐದು ವರ್ಷ ತನಕ ಅನುಭವ ಕೇಳಿದ್ದಾರೆ ಇದು ಎರಡನೇ ಪೋಸ್ಟ್ ಇನ್ನು ಮೂರನೇ ಪೋಸ್ಟ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಈ ಪೋಸ್ಟ್ ಗೆ ಅರ್ಜಿ ಸಲ್ಲಿಸೋರು ಇಲ್ಲಿ ಬಿ ಅಥವಾ ಬಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು ಇಷ್ಟು ಒಂದು ಶೈಕ್ಷಣಿಕ ಆಗಿರಬೇಕು ಆಗಿರ್ಬೇಕು ಮತ್ತೆ ಈ ಒಂದು ಪೋಸ್ಟ್ ಗೆ ಅನುಭವ ಐದು ವರ್ಷ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಮುಂದಿನ ಅಸಿಸ್ಟೆಂಟ್ ಮ್ಯಾನೇಜರ್ ಮಾರ್ಕೆಟಿಂಗ್ ಇದಕ್ಕೆ ಬಿ ಎ ಬಿ ಕಂಪ್ಲೀಟ್ ಆಗಿರಬೇಕು ಅಥವಾ ಇಲ್ಲಿ ಸಿವಿಲ್ ಬಿ ಅಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜನ ಸಲ್ಲಿಸಬೇಕಾಗತ್ತೆ ವಿತ್ ಇದಕ್ಕೆ ಎಂ ಬಿ ಎ ಮುಗಿಸಿದವರು ಅರ್ಜನ ಸಲ್ಲಿಸಬಹುದು ಅದು ಕೂಡ ಮಾರ್ಕೆಟಿಂಗ್ ನಲ್ಲಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ನಡ್ಕೊತೇವೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಗಳಲ್ಲಿ ಐದು ವರ್ಷ ತನಕ ಅನುಭವ ಇರಬೇಕಾಗತ್ತೆ ಈಗಾಗಲೇ ಏನಾದರೂ ನೀವು ಮೆಟ್ರೋ ರೈಲ್ವೆ ಲಾಕಿ ಕೆಲಸ ಮಾಡ್ತಿದ್ರೆ ಅಂತ ಒಂದು ವ್ಯಕ್ತಿಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ಸಂತ ಇದಕ್ಕೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ರೀತಿಯಾಗಿ ವೇತನ ಇರೋದಲ್ಲ ಅತಿ ಹೆಚ್ಚು ವೇತನ ಆಗಿರಾತ ಮೊದಲೇ ಒಂದು ಪೋಸ್ಟ್ ಗೆ ಒಂದು ಲಕ್ಷದ ಆರು ಸಾವಿರ ತನಕ ವೇತನ ಆಗಿರಾತ ಎರಡನೇ ಪೋಸ್ಟ್ ಗೆ ಅರವತ್ತೆರಡು ಸಾವಿರ ತನಕ ವೇತನ ಆಗಿರಾತ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅರ್ಜಿನ ಕರೆದಿರ್ತಾರೆ ಟೋಟಲ್ ಆಗಿ ಏಳು ಪೋಸ್ಟ್ ಖಾಲಿ ಇದಾವೆ ಈ ಒಂದು ಏಳು ಪೋಸ್ಟ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಡ್ ಸ್ನಂತ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಪಿಡಿಎಫ್ ಎಫ್ ಫಾರ್ಮ್ ಡೌನ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಉಪಯೋಗ